நன்றி வரது பசங்க மண்மண்ணே ಪ್ರಜಾ ಟಿವಿ ಒಳಗೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಎಫ್ಎಂ ಅದು ಕುರಿತು ಒಂದು ಕಾರ್ಯಕ್ರಮ ಪ್ರಸಾರ ಆಗ್ಯದ. ಅದರೊಳಗೆ ವರದ ಬಸವಣ್ಣ ಜೀವಂತ ಬಂದಾನ. ಈಗ ಅದನ್ನು ನಿಮಗೆ ಮತ್ತೆ ಪುನಃ ಪ್ರಸಾರ ಮಾಡ್ತೀವಿ. ಇದರ ಕೃಪೆ ಪ್ರಜಾ ಟಿವಿ ಅವರಿಗೆ ಹೋಗ್ತದೆ. ಇದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ದೇಶದಲ್ಲಿ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ. ಮಾಧ್ಯಮ ಕ್ಷೇತ್ರದ ತಂತ್ರಜ್ಞಾನ ಕೂಡ ಇದಕ್ಕಿಂತ ಕಡಿಮೆಗೇನಿಲ್ಲ. ಬಾನುಲಿ ಕೂಡ ದೂರದರ್ಶನ ಮಾಧ್ಯಮಕ್ಕೂ ಪೈಪೋಟಿ ನೀಡ್ತಾ ಇದೆ. ಈಗಾಗಲೇ ಪ್ರಮುಖ ಮೆಟ್ರೋಗಳಲ್ಲಿ ಮನರಂಜನೆ ನೀಡುವ ಎಫ್ಎಂ ರೇಡಿಯೋಗಳು ಪ್ರಖ್ಯಾತಿ ಪಡಿತಾ ಇವೆ. ಆದರೆ ದೇಶದಲ್ಲಿಯೇ ಮೊದಲ ಕೃಷಿ ಬಾನುಲಿ ಕೇಂದ್ರವಿದೆ. ಪ್ರತಿದಿನ ರೈತರಿಗೆ ಕೃಷಿ ಕುರಿತಾದಂಥ ಸಮಗ್ರ ಮಾಹಿತಿ, ಚಿಂತನ ಮಂಥನ ಹೀಗೆ ಎಲ್ಲವನ್ನ ನೀಡ್ತಾ ಇದೆ. ದೇಶದಲ್ಲಿ ಮಾಧ್ಯಮ ಕ್ಷೇತ್ರ ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ಈ ಕ್ಷೇತ್ರದಲ್ಲಿ ನಾ ಮುಂದು ನೀ ಮುಂದು ಎಂಬಂತೆ ಮಾಧ್ಯಮಗಳ ನಡುವೆ ಪೈಪೋಟಿಯೂ ಹೆಚ್ಚಾಗ್ತಾ ಇದೆ. ಮನರಂಜನೆಗಾಗಿ ನೂರಾರು ವಾಹಿನಿಗಳು ಹುಟ್ಟಿಕೊಂಡಿವೆ. ಸುದ್ದಿ, ಪರಿಸರ, ಅಡುಗೆ, ಆಟೋಮೊಬೈಲ್, ಶಾಪಿಂಗ್, ವಿಜ್ಞಾನ, ವ್ಯಾಪಾರ, ಕೃಷಿ, ಹೀಗೆ ನಾನಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಚಾನೆಲ್ಗಳು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇವೆ. ಇದರಿಂದ ದೇಶ ವಿದೇಶಗಳಿಂದ ಮಾಹಿತಿಗಳು ಟಿವಿಯಲ್ಲಿ ಪ್ರಸಾರವಾಗುತ್ತವೆ. ದೂರದರ್ಶನ ಮಾಧ್ಯಮಗಳಿಗಿಂತ ರೇಡಿಯೋ ಕ್ಷೇತ್ರ ಕೂಡ ಹಿಂದೆ ಬಿದ್ದಿಲ್ಲ. ಮನರಂಜನೆಗಾಗಿಯೇ ಹತ್ತಾರು ಬಾನುಲಿಗಳು ಹುಟ್ಟಿಕೊಂಡಿವೆ. 24 ತಾಸು ಕಾರ್ಯನಿರ್ವಹಿಸುವ ರೇಡಿಯೋಗಳು ಶ್ರೋತೃಗಳ ಮನರಂಜನೆ ಮಾಡ್ತಿವೆ. ಆದ್ರೆ ಕೃಷಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಬಾನುಲಿ ಇರೋದು ಕಡಿಮೆ. ಇಂತಹದ್ರಲ್ಲಿ ಸದ್ದಿಲ್ಲದೆ ಕೃಷಿ ರೇಡಿಯೋ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ದೇಶದ ಮೊಟ್ಟ ಮೊದಲ ಕೃಷಿ ಬಾನುಲಿ ಧಾರವಾಡದಲ್ಲಿ ಕೃಷಿ ವಿವಿಯಲ್ಲಿದೆ ರೇಡಿಯೋ ಕೇಂದ್ರ. ವ್ಯವಸಾಯದ ಬಗ್ಗೆ ಸಿಗುತ್ತೆ ಹೊಸ ಹೊಸ ಮಾಹಿತಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ವಿಸ್ತರಣಾ ನಿರ್ದೇಶನಾಲಯದಿಂದ 2015 ಸಾಲಿನ ಡಿಸೆಂಬರ್ ತಿಂಗಳ ಮೊದಲನೆಯ ಪಾಕ್ಷಿಕ ಸಲಹೆಗಳು. ಕಡಲಿ ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ ಶೇಕಡ 2 ಯೂರಿಯಾ, 20 ಗ್ರಾಂ ಯೂರಿಯಾ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ದೇಶದ ಮೊದಲ ಕೃಷಿ ಬಾನುಲಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 2007 ಈ ಬಾನುಲಿ ಕೃಷಿಕ ಬಾಂಧವರೇ, ವಾರದ ಬಸಣ್ಣನ ಚರ್ಚೆಯೊಳಗ ಈ ವಾರ ಬಸಣ್ಣ ಏನ್ ಮಾಹಿತಿ ನೀಡಾಕತಾನ ಅಂತ ಕೇಳೋಣಲ್ಲ. ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ. ಬಸವಕ್ಕ ಬಸವ ನೀರೇ, ಆ ಬಸವನ ಪಾದಕ ಶರಣೆ ನೀರೇ. ಗೌಡ್ರ ಗೌಡ್ರ ಬಾರ್ ಬಾ. ಬಸವಕ್ಕ ಬಸವ ನೀರೇ, ಆ ಬಸವನ ಪಾದಕ ಶರಣೆ ನೀರೇ. ಗೌಡ್ರ ಗೌಡ್ರ ಬಾರ್ ಬಾ ಬಸಣ್ಣ. ರಾತ್ರಿ ಬಂದಲ್ಲ ಕಣ್ಣು ಪಣ್ಣು ಸರಿಯ ಕಾಣ್ತಣ್ಣ. ರಾತ್ರಿ ಬಂದಲ್ಲ ಕಣ್ಣು ಪಣ್ಣು ಸರಿಯ ಕಾಣ್ತವ ಇಲ್ ಮತ್ತೆ ಹೆಂಗ್ ಬಂದು ಮರೆ. ಗೌಡ್ರ, ನಿಮ್ ಮನೀಗ ಬರ್ಬೇಕಂದ್ರ ಕಣ್ಣ ತಕ್ಕೊಂಡ ಬರ್ಬೇಕಂತ ಏನಿಲ್ಲ ಇಲ್ರಿ. ನನಗ ಇಷ್ಟು ರೂಢಿ ಆಗೈತಿ, ಕಣ್ಣು ಮುಚ್ಚಿಕೊಂಡು ನಮ್ಮ ಮನೆಯಿಂದ ದಾರಿ ಹೊಂಟೆ ಅಂದ್ರ ಸೀದಾ ನಿಮ್ ಮನಿ ಬಾಗಿಲಿಗೆ ಬಂದ್ ನಿಂತ್ ಬಿಡ್ತೀನಿ ನೋಡ್ರಿ ಗೌಡ್ರ. ಹಂಗಾರ ಬಸಣ್ಣ ಬಾಳ ರೂಢ ಆಗೈತೆ ಹಂಗ ನಮ್ಮ ಮತ್ರಿ. ಅಲ್ಲ ಬಸಣ್ಣ, ಈ ಹೊಲದಿಂದ ದನಗಳು ಬರ್ತಾ ಇರ್ತಾವಲ್ಲ, ಅವಾಗ ಬಂದಾಗ ಮುಂದೆ ಯಾವ್ದಾರ ಬಸ್ಸು ಅಥವಾ ಏನಾರ ಬೆಳಕು ಅದಕ್ಕೆ ಬಿತ್ತಂತಂದ್ರೆ ಕಣ್ಣಿಗೆ ದನಗಳು ಕಣ್ಣು ಮಿರ ಮಿರ ಚಿಕ್ಕವಾದಂಗೆ ಹೊಳಿತಾವಲ್ಲ ಬಸಣ್ಣ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ದಂದ ಹೋಗ್ತಾನಿಗೆ ಹೋಗಿ ಡಾಕ್ಟರ್ನ ಏನಾರ ಕೇಳಿ ಏನು ಮತ್ತೆ. ಅಲ್ರಿ ಗೌಡ್ರ, ನೀವು ಹೋದ ವಾರ ಈ ಮಾತ್ ನನ್ ಮುಂದೆ ಹೇಳಿದ್ರಿ ನೀವು, ನಾ ಹೆಂಗ್ ಮರೆಯಕ್ ಸಾಧ್ಯ? ಹೌದು ಬಸ, ಅದಕ್ಕೆ ಮೊನ್ನೆ ಏನ್ ಹೋಗಿದ್ನಲ್ರಿ ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನ ದವಾಖಾನಿಗೆ ಹೋಗಿ ಡಾಕ್ಟರ್ನ ಭೇಟಿಯಾಗಿ ಇವತ್ತು ಕಣ್ಣಿನ ಬಗ್ಗೆ ತಿಳ್ಕೊಂಡ್ಬಿಡುವನು ಅಂತ ಡಾಕ್ಟರ್ ಸಾಹೇಬ್ರಿಗೆ ಇಂಥವ ಪ್ರಶ್ನೆ ಕೇಳಕ್ ಚಾಲು ಮಾಡಿದ್ನೇನ್ರಿ. ಮೊದ್ಲೇ ಪ್ರಶ್ನೆ ನೀವೇನ್ ನನ್ ಮುಂದೆ ಹೇಳಿ ಕಳಿಸಿದ್ರಿ ಅದನ್ನ ಕೇಳಿದ್ ನಾನು. ಮತ್ತ ಅವ್ ಹೆಂಗ್ ಹೊಳಿತಾವ್ರಿ ರಾತ್ರಿ ಅಂತ ಹೇಳಿ ಕೇಳಿದ್ ನಾನು. ಅಂದ್ಕೊಳ್ಳಿ ಅವ್ರು ಅಂದ್ರು, ಅಲ್ಲ ಪಾಪ ಸಣ್ಣ, ನೀನು ಬರೀ ದನ ಅಂತೀಯಲ್ಲ, ನಾಯಿ ನೋಡಿಯೇನೇ ಇಲ್ಲ, ಬೆಕ್ಕು ನೋಡಿಯೇನೇ ಇಲ್ಲ, ಆಮೇಲೆ ಬೇರೆ ಯಾವ ಪ್ರಾಣಿನಾರ ನೋಡಿ ನೀನು,
ಎಲ್ಲಾ ಪ್ರಾಣಿ ಕಣ್ಣು ರಾತ್ರಿ ಕತ್ತಲದಾಗ ಹೊರಗಿನಿಂದ ಏನೋ ಒಂದು ಬೆಳಕು ಬಿದ್ರೆ ತಕ್ಷಣ ಏನಾಗ್ಬಿಡ್ತಪ್ಪ ಅಂದ್ರೆ ಒಂದು ಮನೆ ಒಳಗ ಕಣ್ಣು ಮಿಂಚಿದಂಗ ಆಕೈತಿ. ಆ ಒಂದು ಮನೆ ಪೆಟ್ರೋಲ್ ರಸ್ತೆದ ಬಿದ್ರೆ ಬಣ್ಣ ಬಣ್ಣದ ಕಾಣತ್ತಲ್ಲ ಹಂಗ ಒಂದು ಇದು ಕಾಣಿಸ್ತೈತಿ ಕಣ್ಣಾಗ ಬೆಳಕು. ಇದಕ್ಕೆ ಏನು ಕಾರಣ ಅಂತ ನಾ ಕೇಳಿದ್ದೀನಿ ಡಾಕ್ಟರ್ ಸಾಹೇಬ್ರಿ ಕೇಳಿದ್ನೆ. ಡಾಕ್ಟರ್ ಸಾಹೇಬ್ರ ಅಂದ್ರೆ ಇಲ್ಲಪ್ಪ ಇದಕ್ಕೆ ಒಂದು ಟೆಪೆಟಮ್ ಲುಸಿಡಮ್ ಅಂತ ಒಂದು ಪರೆ ಇರ್ತೈತಿ, ಅದ್ರಾಗ ಕಣ್ಣಾಗ ಒಂದು ಪರೆ ಇರ್ತೈತಂತ್ರಿ ಹಿಂದೆ. ಅದು ಒಂದು ನಮೂನಿ ಕನ್ನಡಿ ಗೀತಿ ಕೆಲಸ ಮಾಡತ್ತಂತ್ರಿ. ಅಂದ್ರೆ ಅಲ್ಲಿ ದನಕ್ಕೆ ಕಣ್ಣಾಗಿ ಏನೈತಿ ಆ ಪ್ರಾಣಿಗೆ ಒಂದಿಷ್ಟು ಹೆಚ್ಚಿನ ಬೆಳಕು ಸಂಗ್ರಹ ಮಾಡ್ಕೊಳಕ್ ಅನುಕೂಲ ಆಕವಂತ್ರಿ. ನಾ ಹೇಳಿದೆ ಅಲ್ರಿ ಸಾಹೇಬ್ರು ಇಂಥದ್ರು ನಮ್ಮ ಮನುಷ್ಯರ ಕಣ್ಣಾಗ ಇದ್ದಿದ್ರು ಬೇಸಿತ್ತಲ್ಲ ಅಂತ ನಾ ಅಂದೆ. ಇಲ್ರಿ ಅದಕ್ಕೆ ಅವ್ರು ಏನಂದ್ರು ಇಲ್ಲ ಪಾಪ ಸಣ್ಣ ಏನ್ ಮಾಡೋದು ಮನುಷ್ಯ ಮತ್ತು ಹಂದಿ ಇವ್ ಎರಡು ಪ್ರಾಣಿಗಳಿಗೆ ಮಾತ್ರ ಇಲ್ಲ ಇಲ್ಲಿ ನೋಡಿ ಇದಕ್ಕೆ ಟೆಪೆಟಮ್ ರುಸಿಡಮ್ ಅನ್ನೋದು. ಆದ್ರೂ ಏನಿಲ್ಲ ಕಣ್ಣಿನ ಶಕ್ತಿ ಸೂಕ್ಷ್ಮ ಶಕ್ತಿ ಇದು ಮನುಷ್ಯಗೂ ಐತಿ ದನಕ್ಕೂ ಐತಿ ಎಲ್ಲದಕ್ಕೂ ಐತಿಪ್ಪ ಅಂತ ತಿಳಿಸಿಳಿದ್ರಿ ಏನ್ರಿ. ಅಲ್ಲ ಬಸಣ್ಣ, ಕೀಟಬಾಧೆ, ಹವಾಮಾನ, ಮಳೆ ಯಾವಾಗ ಆಗತ್ತೆ, ಹೀಗೆ ಸಮಗ್ರವಾದ ಮಾಹಿತಿಯನ್ನ ರೈತರಿಗೆ ತಿಳಿಸುತ್ತಾ ತನ್ನ ಕೆಲಸವನ್ನ ಈ ಬಾನುಲಿ ಕೇಂದ್ರ ಆರಂಭಿಸಿತು. ಸೂರ್ಯೋದಯ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಈ ಬಾನುಲಿ ಕಾರ್ಯ ಶುರುವಾಗುತ್ತೆ. ಮೊದಲು ಹವಾಮಾನ, ಮಳೆ ಹೀಗೆ ಮಹತ್ವದ ಮಾಹಿತಿಯನ್ನ ನೀಡಲಾಗುತ್ತೆ. 4 ಗಂಟೆಗಳ ಕಾಲ ಮಾಹಿತಿ, ಚರ್ಚೆ, ಚಿಂತನ ಮಂಥನ, ಹಾಡು, ಮಾತುಕತೆ ಹೀಗೆ 16 ಕಾರ್ಯಕ್ರಮಗಳೊಂದಿಗೆ ಬಾನುಲಿ ಕೇಂದ್ರ ಕಾರ್ಯವನ್ನ ಮಾಡುತ್ತೆ. ಆರಂಭದಲ್ಲಿ ಕೃಷಿ ರೇಡಿಯೇ 15 ಕಿಲೋಮೀಟರ್ ವ್ಯಾಪ್ತಿ, ಆಧುನಿಕ ಬೇಸಾಯ ವಿಧಾನ ಪದ್ಧತಿ ಮಾಹಿತಿ. ಎಫ್ಎಂ 90.4 ಮೆಗಾಹರ್ಟ್ಸ್ ಕಂಪನಾಂಕ ರೇಡಿಯೋದಿಂದ ಇವತ್ತಿನ ದಿವಸ ಯಾವ ಯಾವ ಕಾರ್ಯಕ್ರಮಗಳು ಪ್ರಸಾರವಾಗ್ತಾವ ಅನ್ನೋದರ ಒಂದು ಪಕ್ಷಿ ನೋಟ ಹೇಗಿದೆ. ನೀರಾವರಿ ಮತ್ತು ತುಂತುರು ನೀರಾವರಿ ಈ ವಿಷಯ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಆರಂಭಗೊಂಡ ಈ ಕೃಷಿ ಬಾನುಲಿ ಕೇಂದ್ರ ಆರಂಭದಲ್ಲಿ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತನ್ನ ಕಾರ್ಯವನ್ನ ಮಾಡ್ತಾ ಲಕ್ಷಾಂತರ ಜನರಿಗೆ ಮತ್ತು ರೈತರಿಗೆ ತನ್ನ ಸೇವೆಯನ್ನ ನೀಡುತ್ತಿದೆ. ಸಾಮಾನ್ಯವಾಗಿ ರೈತರಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿನ ರೈತರಿಗೆ ಯಾವ ಸಮಯದಲ್ಲಿ ಯಾವ ಬೆಳೆಯನ್ನ ಬೆಳೆಯಬೇಕು, ಯಾವ ಹವಾಮಾನದಲ್ಲಿ ಬೆಳೆಯಬೇಕು ಹೀಗೆ ಸಮಗ್ರವಾದ ಮಾಹಿತಿ ಕೆಲ ರೈತರಿಗೆ ಇರುವುದಿಲ್ಲ. ಇದನ್ನೆಲ್ಲ ಈ ಬಾನುಲಿ ಕೇಂದ್ರದ ಮೂಲಕ ಆಧುನಿಕ ಬೇಸಾಯ ವಿಧಾನ ಪದ್ಧತಿ ಮೂಲಕ ನುರಿತ ತಜ್ಞರೊಂದಿಗೆ ಚರ್ಚಿಸಿ ಮಾಹಿತಿ ನೀಡಲಾಗುತ್ತೆ. ಕಿಲೋಮೀಟರ್ನಲ್ಲಿ ಒಂದು 70 ಹಳ್ಳಿಗಳು ನಮ್ಮ ರೈತ ಸಮುದಾಯ ಬರ್ತಾ ಇದೆ. ಅದರಲ್ಲಿ 250,000 ಜನ ರೈತರು ನಮ್ಮ ಕೃಷಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಕೇಳುಗರಿದ್ದಾರೆ ಅಂತ ಹೇಳಬಹುದು. ಸುಸಜ್ಜಿತವಾದ ಆಂಟಿನಾ, ಹವಾನಿಯಂತ್ರಿತವಾದ ಕಚೇರಿ, ಧ್ವನಿ ಮುದ್ರಣಕ್ಕಾಗಿ ಮತ್ತೊಂದು ಕೊಠಡಿ, ಪ್ರಸಾರವನ್ನ ಮಾಡಲು ಮತ್ತು ಎಡಿಟಿಂಗ್ ಮಾಡಲು ಪ್ರತ್ಯೇಕವಾದ ರೂಮ್, ಹೀಗೆ ಎಫ್ಎಂಗೆ ಇರಬೇಕಾದ ಎಲ್ಲಾ ಸೌಲಭ್ಯಗಳು ಇಲ್ಲಿವೆ. ಇದನ್ನೆಲ್ಲ ನೋಡಿಕೊಳ್ಳಲು ಪ್ರತ್ಯೇಕ ಅಧಿಕಾರಿಯನ್ನ ಕೂಡ ನೇಮಕ ಮಾಡಲಾಗಿದೆ. ಮುಖ್ಯಸ್ಥರಾಗಿ ಡಾಕ್ಟರ್ ದೇವೇಂದ್ರಪ್ಪ ಅವರು ಕಳೆದ 8 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಇಡೀ ದೇಶದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ರೈತರಿಗಾಗಿ ರೈತರ ವಿಶ್ವವಿದ್ಯಾಲಯ ಅಂದರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಗಿದ್ದೇ ಈ ನಮ್ಮ ಕೃಷಿ ಬಾನುಲಿ ಸಮುದಾಯ ಕೇಂದ್ರ ಏನ್ರಿ. ಹೀಗಾಗಿ ಇದಕ್ಕೊಂದು ನಿರ್ದಿಷ್ಟ ಗುರಿ ಅದೆ. ಇಲ್ಲಿ ರೈತ ಸಮುದಾಯವನ್ನೇ ನಾವು ನೇರವಾಗಿ ಮುಟ್ಟಿ ನೇರವಾಗಿ ಅವರಿಗೆ ಉಪಯೋಗ ಆಗುವಂಥ ದಿನನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ಕಾರ್ಯಕ್ರಮಗಳು ಅಂದರೆ ಅವರಿಗೆ ಅವಶ್ಯ ಇರುವಂಥ ಜ್ಞಾನವನ್ನು ಅವರಿಗೆ ಮನಮುಟ್ಟುವಂತೆ ವಿವಿಧ ಕಾರ್ಯಕ್ರಮಗಳ ರೂಪದಲ್ಲಿ ಕೊಡ್ತಾ ಬಂದಿದ್ದೀನಿ ರೀ. ಹೀಗಾಗಿ ಇದು ಈಗ 8ನೇ ವರ್ಷ ಮುಗಿಸಿ 9ನೇ ವರ್ಷದಲ್ಲಿ ಬಂದದೆ. ಕೃಷಿಕ ಬಾಂಧವರೇ, ವಾರದ ಬಸಣ್ಣನ ಚರ್ಚೆಯೊಳಗ ಈ ವಾರ ಬಸಣ್ಣ ಏನ್ ಮಾಹಿತಿ ನೀಡಾಕತ್ತಾನ ಅಂತ ಕೇಳೋಣಲ್ಲ. 7 ಸುತ್ತಿನ ಕೋಟೆ ಅದರೊಳು ಬಂದು ನಿಂತನ ಬಸವ, ಬಸವಕ್ಕ ಬಸವ ನೀರೇ, ಆ ಬಸವನ ಪಾದಕ ಶರಣೆ ನೀರೇ. ಗೌಡ್ರ ಗೌಡ್ರ ಬಾರ್ ಬಾ. ಬಸವಕ್ಕ ಬಸವ ನೀರೇ, ಆ ಬಸವನ ಪಾದಕ ಶರಣೆ ನೀರೇ. ಗೌಡ್ರ ಗೌಡ್ರ ಬಾರ್ ಬಾ ಬಸಣ್ಣ, ರಾತ್ರಿ ಬಂದಲ್ಲ ಕಣ್ಣು ಪಣ್ಣು ಸರಿಯ ಕಾಣ್ತಣ್ಣ, ರಾತ್ರಿ ಬಂದಲ್ಲ ಕಣ್ಣು ಪಣ್ಣು ಸರಿಯ ಕಾಣ್ತವ ಇಲ್ ಮತ್ತೆ ಹೆಂಗ್ ಬಂದ್ವ ಮರೆ.
ಗೌಡ್ರೆ, ನಿಮ್ಮ ಮನೆಗೆ ಬರ್ಬೇಕಂದ್ರೆ ಕಣ್ಣ ತಕ್ಕೊಂಡ ಬರ್ಬೇಕಂತ ಏನಿಲ್ಲ ಇಲ್ರಿ, ನನಗೆ ಇಷ್ಟು ರೂಢಿ ಆಗೈತಿ. ಕಣ್ಣು ಮುಚ್ಕೊಂಡು ನಮ್ಮ ಮನೆಯಿಂದ ದಾರಿ ಹೊಂಟೆ ಅಂದ್ರೆ ಸೀದಾ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಬಿಡ್ತೀನಿ ನೋಡ್ರಿ ಗೌಡ್ರೆ. ಹಂಗಾರ ಬಸಣ್ಣ ಭಾಳ ರೂಢಿ ಆಗೈತೆ ಹಂಗ ನಮ್ಮ ಮತ್ರಿ. ಅಲ್ಲ ಬಸಣ್ಣ, ಈ ಹೊಲದಿಂದ ದನಗಳು ಬರ್ತಾ ಇರ್ತಾವಲ್ಲ, ಅವಾಗ ಬಂದಾಗ ಮುಂದೆ ಯಾವ್ದಾರ ಬಸ್ಸು ಅಥವಾ ಏನಾರ ಬೆಳಕು ಅದಕ್ಕೆ ಬಿತ್ತಂತಂದ್ರೆ ಕಣ್ಣಿಗೆ ದನಗಳು ಕಣ್ಣು ಮಿರ ಮಿರ ಚಿಕ್ಕವಾದಂಗೆ ಹೊಳಿತಾವಲ್ಲ ಬಸಣ್ಣ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ದಂದ ಹೋಗ್ತಾನಿಗೆ ಹೋಗಿ ಡಾಕ್ಟರ್ನ ಏನಾರ ಕೇಳಿಯೇನು ಮತ್ತೆ? ಅಲ್ರಿ ಗೌಡ್ರ, ನೀವು ಹೋದ ವಾರ ಈ ಮಾತ್ ನನ್ ಮುಂದೆ ಹೇಳಿದ್ರಿ, ನೀವು ನಾ ಹೆಂಗ್ ಮರೆಯಕ್ ಸಾಧ್ಯ? ಹೌದು ಬಸಣ್ಣ, ಅದಕ್ಕೆ ಮೊನ್ನೆ ಏನ್ ಹೋಗಿದ್ನಲ್ರಿ ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನ ದವಾಖಾನಿಗೆ ಹೋಗಿ ಡಾಕ್ಟರ್ನ ಭೇಟಿಯಾಗಿ ಇವತ್ತು ಕಣ್ಣಿನ ಬಗ್ಗೆ ತಿಳ್ಕೊಂಡ್ಬಿಡುವನು ಅಂತ ಡಾಕ್ಟರ್ ಸಾಹೇಬ್ರಿಗೆ ಇಂಥವ ಪ್ರಶ್ನೆ ಕೇಳಕ್ ಚಾಲು ಮಾಡಿದ್ನೇನ್ರಿ. ಮೊದ್ಲೇ ಪ್ರಶ್ನೆ ನೀವೇನ್ ನನ್ ಮುಂದೆ ಹೇಳಿ ಕಳಿಸಿದ್ರಿ ಅದನ್ನ ಕೇಳಿದ್ ನಾನು. ಮತ್ತೆ ಅವ್ ಹೆಂಗ್ ಹೊಳಿತಾವ್ರಿ ರಾತ್ರಿ ಅಂತ ಹೇಳಿ ಕೇಳಿದ್ ನಾನು. ಅಂದ್ಕೊಳ್ಳಿ ಅವ್ರು ಅಂದ್ರು, ಅಲ್ಲ ಪಾಪ ಸಣ್ಣ, ನೀನು ಬರೀ ದನ ಅಂತೀಯಲ್ಲ, ನಾಯಿ ನೋಡಿಯೇನ ಇಲ್ಲ, ಬೆಕ್ಕು ನೋಡಿಯೇನ ಇಲ್ಲ, ಆಮೇಲೆ ಬೇರೆ ಯಾವ ಪ್ರಾಣಿನಾರ ನೋಡಿನ? ಎಲ್ಲಾ ಪ್ರಾಣಿ ಕಣ್ಣು ರಾತ್ರಿ ಕತ್ತಲ್ದಾಗ ಹೊರಗಿನಿಂದ ಏನೋ ಒಂದು ಬೆಳಕು ಬಿದ್ರೆ ತಕ್ಷಣ ಏನಾಗ್ಬಿಡ್ತಪ್ಪ ಅಂದ್ರೆ ಒಂದು ಮನೆ ಒಳಗ ಕಣ್ಣು ಮಿಂಚದಂಗ ಆಕೈತಿ. ಆ ಒಂದು ಮನೆ ಪೆಟ್ರೋಲ್ ರಸ್ತೆದ ಬಿದ್ರೆ ಬಣ್ಣ ಬಣ್ಣದ ಕಾಣತ್ತಲ್ಲ, ಹಂಗ ಒಂದು ಇದು ಕಾಣಿಸ್ತೈತಿ ಕಣ್ಣಾಗ ಬೆಳಕು. ಇದಕ್ಕೆ ಏನು ಕಾರಣ ಅಂತ ನಾ ಕೇಳಿದ್ದೀನಿ ರೀ ಡಾಕ್ಟರ್ ಸಾಹೇಬ್ರಿ. ಕೇಳಿದ ನಾನು ಅವ್ರ ಅಂದ್ರೆ, ಇಲ್ಲಪ್ಪ ಇದಕ್ಕೆ ಒಂದು ಟೆಪೆಟಮ್ ಲುಸಿಡಮ್ ಅಂತ ಒಂದು ಪರೆ ಇರ್ತೈತಿ, ಅದ್ರಾಗ ಕಣ್ಣಾಗ ಒಂದು ಪರೆ ಇರ್ತೈತಂತ್ರಿ ಹಿಂದೆ. ಅದು ಒಂದು ನಮೂನಿ ಕನ್ನಡಿ ಗೀತಿ ಕೆಲಸ ಮಾಡತ್ತಂತ್ರಿ. ಅಂದ್ರೆ ಅಲ್ಲಿ ದನಕ್ಕೆ ಕಣ್ಣಾಗಿ ಏನೈತಿ ಆ ಪ್ರಾಣಿಗೆ ಒಂದಿಷ್ಟು ಹೆಚ್ಚಿನ ಬೆಳಕು ಸಂಗ್ರಹ ಮಾಡ್ಕೊಳಕ್ ಅನುಕೂಲ ಆಕಾವಂತ್ರಿ. ನಾ ಹೇಳ್ದೆ, ಅಲ್ರಿ ಸಾಹೇಬ್ರ, ಇಂಥದ್ರು ನಮ್ಮ ಮನುಷ್ಯರ ಕಣ್ಣಾಗ ಇದ್ದಿದ್ರು ಬೇಸಿತ್ತಲ್ಲ ಅಂತ ನಾ ಅಂದೆ. ಇಲ್ರಿ, ಅದಕ್ಕೆ ಅವ್ರು ಏನಂದ್ರು, ಇಲ್ಲ ಪಾಪ ಸಣ್ಣ, ಏನ್ ಮಾಡೋದು, ಮನುಷ್ಯ ಮತ್ತು ಹಂದಿ ಇವ್ ಎರಡು ಪ್ರಾಣಿಗಳಿಗೆ ಮಾತ್ರ ಇಲ್ಲ ಇಲ್ಲಿ ನೋಡಿ ಇದಕ್ಕೆ ಟೆಪೆಟಮ್ ರುಸಿಡಮ್ ಅನ್ನೋದು. ಆದ್ರೂ ಏನಿಲ್ಲ, ಕಣ್ಣಿನ ಶಕ್ತಿ ಸೂಕ್ಷ್ಮ ಶಕ್ತಿ ಇದು ಮನುಷ್ಯಗೂ ಐತಿ ದನಕ್ಕೂ ಐತಿ ಎಲ್ಲದಕ್ಕೂ ಐತಿಪ್ಪ ಅಂತ ತಿಳಿಸಿ ಹೇಳಿದ್ರಿ ಏನ್ರಿ. ಅಲ್ಲ ಬಸಣ್ಣ, ಎಲ್ಲರಿಗೂ ಯೂಸ್ಫುಲ್ ಐತಿ ಇದು. ಮಾರುಕಟ್ಟೆ ದರ, ಯಾವ ಫಸಲನ್ನ ಎಲ್ಲಿ ಯಾವಾಗ ಕಟಾವು ಮಾಡಬೇಕು, ಮಾರಾಟ ಮಾಡುವುದು ಹೇಗೆ, ಸೂಕ್ತ ದರ ಎಲ್ಲಿ ಸಿಗತ್ತೆ, ಹೀಗೆ ಹಲವು ಮಾಹಿತಿಗಳನ್ನ ಬಾನುಲಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಕೃಷಿಯಲ್ಲಿ ಸಾಧನೆ ಮಾಡಿದ ಹತ್ತಾರು ಪ್ರಗತಿಪರರನ್ನ ಕರೆತಂದು ಸಂದರ್ಶನ ಮಾಡಿ ಅವರ ವಿಚಾರಧಾರೆಯನ್ನ ಸಾರ್ವಜನಿಕರಿಗೆ ತಿಳಿಸುವ ಕೆಲಸ ಮಾಡ್ತಿದೆ. ಈ ಮೂಲಕ ಕೃಷಿಯಲ್ಲಿ ಮತ್ತಷ್ಟು ಮಾಹಿತಿ ನೀಡಿ ರೈತರಿಗೆ ಆತ್ಮವಿಶ್ವಾಸ ನೀಡುತ್ತಿದೆ. ಆದರೆ ಕಳೆದ 7-8 ವರ್ಷಗಳಿಂದ ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿ ಜನಪ್ರಿಯತೆ ಸಾಧಿಸಿರುವ ಕೃಷಿ ಬಾನುಲಿ ಕೇಂದ್ರಕ್ಕೆ ಸಿಬ್ಬಂದಿ ಕೊರತೆ ಕಂಡುಬರುತ್ತೆ. ಗುತ್ತಿಗೆ ಆಧಾರದ ಮೇಲೆ 3-4 ಜನ ಮಾತ್ರ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರಿಗೂ ಗೊತ್ತಾಗುವಂತದ್ದು ಇದು ಬೇನಿ. ಒಳ್ಳೆ ಟೈಮಿಗೆ ಬಂದ್ ನೋಡ್ ಬಸಣ್ಣ, ಹೇಳ ಬಸಣ್ಣ. ನೀವು ಇದಕ್ಕೆ ಇಂಜೆಕ್ಷನ್ ಅಂದ್ರೆ ಲಸಿಕೆ ಹಾಕ್ಸಿಲ್ಲ ಅಂತ ಆತ ನೀವು ಮೊದಲ. ಹೌದು ಬಸಣ್ಣ, ಕರ್ಕೊಂಡು ಬರ್ತೇನೆ ನೋಡಿ. ಇಲ್ಲೇ ಮತ್ತ ಇಲ್ಲ, ಯಾಕಂದ್ರೆ ಈ ಬ್ಯಾನ್ ಇಂಥದೈತಿ, 24 ತಾಸಿನಿಂದ 48 ತಾಸಿನೊಳಗೆ ಇದಕ್ಕೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಹಲಗಿನ ಬರ್ಸತ್ ನೋಡಿ. ಇದು ಮತ್ತೆ ಗಡ್ಡಕ್ಕೆ ಬೆಂಕಿ ಹೆದ್ದೆ ಬಾವಿ ತೋಡಂತಿರಲ್ರಿ ಗೌಡ್ರ. ಇದನ್ನ ಡಾಕ್ಟರ್ ಸಾಹೇಬ್ರು ಬಂದ ಇದಕ್ಕೆ ಇಂಜೆಕ್ಷನ್ ಕೊಟ್ಟರೆ ಆರಾಮಕ್ಕೈತಿ ನೋಡ್ರಿ. ಮನೆಯ ಮಾಡುವಂತದ್ದು ಏನಿಲ್ಲ. ಒಟ್ಟಾರೆ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಈ ಬಾನುಲಿ ಕೇಂದ್ರ ಕೃಷಿ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ರೈತರಿಗೆ ನೀಡುತ್ತಿರುವುದು ಶ್ಲಾಘನೀಯ. ಕೃಷಿ ಬಾನುಲಿಯ ವ್ಯಾಪ್ತಿ ಇನ್ನಷ್ಟು ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇತ್ತ ಹೆಚ್ಚು ಗಮನ ಹರಿಸಬೇಕು. ಆಗ ಮಾತ್ರ ರೈತರ ಸಮಸ್ಯೆಗೆ ಮತ್ತಷ್ಟು ಪರಿಹಾರ ದೊರೆಯಲಿದೆ. ಶರಣ್ರಿ, ಯಾಕೆ ಮುಂಜಾನೆ ಮುಂಜಾನೆ ಎಮ್ಮಿಗೊಟ್ಟು ಗಟ್ಟಿಡಿಯಪ್ಪ? ಹಂಗೆ ಮಾಡ್ತೀಯ ಬಸಪ್ಪ, ಏಗ ಆ ಭಾಗಬೇಡ. ಈಗ ಗೌಡ್ರು ಒಳಗ್ ಬರಾಕತ್ತಾರ ನೋಡಲ್ಲಿ ಬಂದ ಬಿಟ್ರ, ಹಂಗೆಲ್ಲ ಮಾಡ್ಬೇಡ, ಚಂದಗೆ ಹಿಡಿಯದನ. ಯಾಕೆ ಏನ್ ತಂಗಿಯರ್ ಬಹಳ ಗಾಬರಿ ಆಗ್ಬಿಟ್ರ? ಏನಿಗೆ ಈಗ ಹರ ಅಂತೂ ಪೂರ್ತಿ ಬಿಟ್ಟ ನೋಡಪ್ಪ, ಕಣ್ಣೆಲ್ಲ ಕೆಂಪ ಇದಾವ. ಹೆಂಗ್ ಮಾಡೋದ್ ನೋಡ್ರಿ ಕಾಕ? ಇದ ತಡಿ ತಡಿ, ನಾನು ಕುರ್ಮಾಸಿ ಬೆಳಕಿಗೆ ನೋಡ್ತೀನಿ. ಅಲ್ಲ ಕಣ್ಣು ಕೆಂಪಾಗಿ ಅವ, ಕಣ್ಣಾಗ ಪಿಚ್ ಬರಕತ್ತೈತಿ, ಬಾಯಾಗ ಜೋಲ್ ಬರಕತ್ತೈತಿ. ಅಲ್ವೇ ಗಂಟ್ಲು ಬಾವು ಬಂದೈತಿ, ಮೈ ಅನ್ನೋದು ಸುಡು ಸುಡು ಕೆಂಡಾಗೈತಿ. ಅಲ್ಲ ಬಸಣ್ಣ, ವೆಟರ್ನರಿ ಡಾಕ್ಟರ್ ಏನಾರು ಭೇಟಿಯಾಗಿ ನನ್ನ ದವಾಖಾನೆಗೆ ಹೋಗಿ ಭೇಟಿಯಾಗಿ ಬಂದಿಯನ್ನು ಬಸಣ್ಣ ಯಾರಿಗಾರೆ? ರವಿಕುಮಾರ್, ಉಳ್ಳಾಗಡ್ಡಿ, ಪ್ರಜಾ ನ್ಯೂಸ್, ಧಾರವಾಡ. ಇದು ಈ ಹೊತ್ತಿನ